ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಶಿವರಾಜ್. ಸೊ ನೀವು ಈಗಾಗಲೇ 2023 ಟೀಚರ್ಸ್ ಎಂಟ್ರೆನ್ಸ್ ಟೆಸ್ಟನ್ನು ಬರೆದಿದ್ದಿರಿ. ಸೊ ಆ ಅರ್ಹತೆ ಪರೀಕ್ಷೆಯೊಳಗೆ ಯಾರ್ಯಾರಿಗೂ ಸೋಷಿಯಲ್ ಸೈನ್ಸ್ ಸೆಕ್ಟರ್ ಸೆಕ್ಷನ್ ಒಳಗೆ ಯಾವ ಕ್ವೆಶನ್ಸ್ ಏನು ಭಾಳ ಡೀಪ್ ಅನಿಸಿದ್ವು ಅಂತ ಮೀನ್ಸ್ ಡಿಫಿಕಲ್ಟ್ ಅನಿಸಿದ್ವಲ್ಲ, ಸೊ ಆ ಪ್ರಶ್ನೆಯ ಯಾವ ಪ್ರಶ್ನೆ ಯಾವ ಪುಸ್ತಕದಿಂದ ಮತ್ತು ಎಲ್ಲಿಂದ ಯಾವ ಪೇಜಿಂದ ಬಂದಿದೆ ಎಂಬ ಜಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಅದು ಮೊದಲನೇ ಪ್ರಶ್ನೆ, ನೀವು ನೋಡ್ತಾ ಇರ್ತೀರಿ, ಯಜ್ಞ ಆಚರಣೆ ಕ್ರಮಗಳನ್ನೇ ವಿವರಿಸುವ ವೇದದ ಭಾಗ ಅಂತ. ಸೊ ಈ ಪ್ರಶ್ನೆಗೆ ನಾವು ಉತ್ತರ ನೋಡ್ಕೊಳ್ತಾ ಹೋದರೆ, ಸೊ ನಾವು 8ನೇ ತರಗತಿಯ ಸೊ ವೇದಗಳ ಸ್ವರೂಪ ಅನ್ನುವಂತಹ ಒಂದು ಸೆಕ್ಷನ್ ಮೇಲೆ ಪೇಜ್ ನಂಬರ್ 34 ಈ ಪೇಜ್ ನಂಬರ್ 34 ಎನ್ನುವಂತಹ ಈ ಪೇಜ್ ಒಳಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಯಜ್ಞಗಳ ಆಚರಣೆ ಮತ್ತು ಕ್ರಮಗಳನ್ನು ತಿಳಿಸುವ ವೇದದ ಭಾಗ ಯಾವುದು? ಬ್ರಾಹ್ಮಣ. ಹಾಗಾದರೆ ಈ ಪ್ರಶ್ನೆಯ ಉತ್ತರ ಯಾವುದಪ್ಪ? ಬ್ರಾಹ್ಮಣ. ಸೊ ಆತ್ಮೀಯ ಸ್ನೇಹಿತರೆ, ನಾವು ತಿಳ್ಕೊಳ್ಬೇಕಾಗಿದ್ದು ಇಷ್ಟೇ. ಸೊ ನಾನು ಯಾವುದೇ TET ಅಥವಾ ಗೌರ್ಮೆಂಟ್ ಎಕ್ಸಾಮ್ಸ್ ಪರೀಕ್ಷೆಗಳನ್ನು ಬರೀಬೇಕಾದ್ರೆ ಮೊದಲಿಗೆ ನಾವು ಸರ್ಕಾರಿ ಪಠ್ಯಪುಸ್ತಕಗಳನ್ನು ಅಂದರೆ 6ರಿಂದ 10ನೇ ತರಗತಿಯ 12ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಓದಬೇಕು. ಅದರೊಳಗೆ ವಿಶೇಷವಾಗಿ ನಾವು 8ನೇ ತರಗತಿಯಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು TET ಪರೀಕ್ಷೆಗೆ ಕಡ್ಡಾಯವಾಗಿ ಓದಲೇಬೇಕು. ಸೊ ಇದಾಗಿತ್ತು ಈ ಪ್ರಶ್ನೆ. ಸಿಂಧೂ ನದಿ ಸರಸ್ವತಿ ನಾಗರಿಕತೆಯ ಎಂಬ ಭಾಗದ ಮೇಲೆ ಅಂದರೆ ಈ ಒಂದು ಪಾಠದ ಮೇಲೆ ಈ ಪ್ರಶ್ನೆ ಬಂದಿತ್ತು. ಇನ್ನು 2ನೇ ಪ್ರಶ್ನೆ. ಸೊ ನಾವು ಈ ಪ್ರಶ್ನೆ ಉತ್ತರ ಮಾಡಲಿಕ್ಕೆ ಭಾಳಷ್ಟು ಕಷ್ಟಪಟ್ವಿ ಅಂತಲೂ ಹೇಳ್ಬೋದು. ಕೆಲವರಿಗೆ ಬಹಳ ಈಸಿಯಾಗಿದೆ, ಅವರೆಲ್ಲ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಗಳನ್ನು ಓದಿದ್ದಾರೆ. ಸೊ ದಟ್ಸ್ ವೈ. ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು? ಮಹೇಂದ್ರಪಾಲ, ಹೇಮಚಂದ್ರ, ಭವಭೂತಿ ಮತ್ತು ರಾಜಶೇಖರ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ನಾವು ಉತ್ತರಗಳನ್ನು ನೋಡ್ತಾ ಹೋದರೆ 9ನೇ ತರಗತಿಯ ಭಾಗ 1 ಮತ್ತು ಅದು 11ನೇ ಪೇಜ್ನೊಳಗೆ ಕಂಡು ಬರ್ತದೆ. ಸೊ ಅದು 11ನೇ ಪೇಜ್ನೊಳಗೆ ನೀವಿಲ್ಲಿ ಕಾಣ್ತಾ ಇದ್ದೀರಿ. ದಟ್ ಈಸ್ ಇಲ್ಲಿದೆ ನೋಡ್ರಿ, ಹೇಮಚಂದ್ರನ ಕುಮಾರಪಾಲ ಚರಿತ. ಅದರ ಮೇಲ್ಗಡೆ ರಾಜತರಂಗಿಣಿ ಇದೆ. ಸೊ ನಮ್ಮ ಪ್ರಶ್ನೆ ಏನಿದೆ ರೀ, ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳು. ಸೊ ಇಲ್ಲಿದೆ ನೋಡ್ರಿ, ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ. ಸೊ ಹಾಗಾದರೆ ನಾವು ಈ ಪ್ರಶ್ನೆಗೆ ನಾವು ಈಸಿಯಾಗಿ 9ನೇ ತರಗತಿಯ ಭಾಗ 1ರ ಪಠ್ಯಪುಸ್ತಕಗಳನ್ನು ಓದೋದ್ರ ಮುಖಾಂತರ ತಿಳಿಬೋದು. ಇದು ಯಾವ ಪಾಠದ ಮೇಲೆ ಬಂದಿತ್ತಪ್ಪ ಅಂತಂದ್ರೆ 6ರಿಂದ 14ನೇ ಶತಮಾನದ ಭಾರತ ಎನ್ನುವಂಥ ಪಾಠ ಏನಿದೆ ಅಲ್ರಿ, ಆ ಪಾಠದ ಮೇಲೆ ಈ 2ನೇ ಪ್ರಶ್ನೆ ಬಂದಿತ್ತು. ಇನ್ನು 3ನೇ ಪ್ರಶ್ನೆ ನೋಡ್ತಾ ಹೋದರೆ, ಲಲಿತಾದಿತ್ಯನ ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ಯಾವುದು? ಇದನ್ನು ನಾವು ಎಲ್ಲಿ ಓದೇ ಇಲ್ಲಪ್ಪ ಅಂತ ಅನ್ನೋರು, ನೀವು ಮೊಟ್ಟ ಮೊದಲ ಬಾರಿಗೆ ಸೊ 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕನ್ನು ತೆಗೀರಿ. ಓಕೆ, 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಒಳಗೆ ಅದೇ 13ನೇ ಪೇಜ್ಗೆ ಹೋಗ್ರಿ ನೀವು. ಓಕೆ, 13ನೇ ಪೇಜಿಗೆ ಹೋದರೆ 13ನೇ ಪೇಜ್ ಒಳಗೆ ಓಕೆ ಅಲ್ಲಿ ನಿಮ್ಗೆ ಕಾಣಿಸ್ತದೆ. ಸೊ ಪ್ರಥಮ ಬಾರಿಗೆ ಲಲಿತಾದಿತ್ಯ ಅಥವಾ ಮುಕ್ತಾಪೀಡನ ಓಕೆ ಆಸ್ಥಾನ ಕವಿಯಾದ ಕಲ್ಹನ, ರಾಜತರಂಗಿಣಿ ಮತ್ತು ಅಲ್ಬೇರುನಿ ಬರೆದ ತಾರೀಖಿ ಹಿಂದ್ ಎನ್ನುವಂಥ ಕೃತಿಗಳು ಲಲಿತಾದಿತ್ಯನ ಮುಕ್ತಾಪೀಡ ಎನ್ನುವಂಥ ಮಾಹಿತಿ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜತರಂಗಿಣಿ ಮತ್ತು ತಾರೀಖಿ ಹಿಂದ್. ಹಾಗಾದರೆ ಪ್ರಶ್ನೆಗಳು ಎಲ್ಲಿ ಔಟ್ ಆಫ್ ಬಾಕ್ಸಿಂದ ಬಂದಿಲ್ಲ, ಬಂದಿರೋದು ಸರ್ಕಾರಿ ಪಠ್ಯಪುಸ್ತಕಗಳ ಅದರಿಂದ ಅಂದರೆ 8ನಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳಿಂದ ಬಂದಿದ್ದಾವೆ ಮಾತ್ರ ಹೊರತು ಯಾವುದೇ ಕೋಚಿಂಗ್ ನೋಟ್ಸ್ ಅಥವಾ ಪ್ರತ್ಯೇಕ ನೋಟ್ಸ್ಗಳಿಂದ ಬಂದಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಅದೇ ರೀತಿಯಾಗಿ 94ನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾರದ ಮೇಲಿನ ದಿವಾನಿ ಹಕ್ಕು ನೀಡಿದವರು ಯಾರು? ಇದು ಹಿಸ್ಟ್ರಿ ಪಾಠಗಳು ಅಗೇನ್ ಬಂದಿದೆ. ಸೊ ಮೊದಲೇದಾಗಿ 8ನೇ ತರಗತಿ ಬಗ್ಗೆ ಮೇಲೆ ಕೇಳಿದ್ರೆ, 2ನೇ ಕ್ವೆಶನ್ಸ್ 9th ಸ್ಟ್ಯಾಂಡರ್ಡ್ ಮೇಲೆ ಕೇಳಿದ್ದಾರೆ, 3ನೇ ಕ್ವೆಶನ್ ಅಗೇನ್ 9th ಸ್ಟ್ಯಾಂಡರ್ಡ್, 4ನೇ ಕ್ವೆಶನು 10ನೇ ತರಗತಿಯ ಪಠ್ಯಪುಸ್ತಕದ ಮೇಲೆ ಕೇಳಿದ್ದಾರೆ.
ಹತ್ತನೇ ತರಗತಿಯ ಪಠ್ಯಪುಸ್ತಕವನ್ನು ನಾವು ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಹತ್ತನೇ ತರಗತಿಯ ಬಕ್ಸಾರ್ ಕದನವನ್ನು ನೀವು ಓದಿದಾದಮೇಲೆ, ಏನು ಪ್ಲಾಸ್ಟಿಕ್ ಕದನ ಆದಮೇಲೆ ಬಕ್ಸಾರ್ ಕದನ ಏನಿರ್ತದೆ, ಬಕ್ಸಾರ್ ಕದನದ ಪರಿಣಾಮಗಳನ್ನು ನೀವು ತಿಳಿಯಕತ್ತಾಗ ಪೇಜ್ ನಂಬರ್ ಹತ್ತು ಒಳಗೆ ಮೊಟ್ಟ ಮೊದಲನೇ ಪಾಯಿಂಟ್ ಇದೆ ನೋಡಿರಿ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ಎರಡನೇ ಶಾಲ ನೀಡಿದ. ಸೊ ಹಾಗಾದ ಪ್ರಶ್ನೆ ಏನು ಕೇಳಿದಾರಪ್ಪ ಇಲ್ಲಿ ಅಂತಂದರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಹಾಗಾದರೆ ಈ ಪ್ರಶ್ನೆ ಬಂದಿರೋದು ಹತ್ತನೇ ತರಗತಿಯ, ಅದು ಸಮಾಜ ವಿಜ್ಞಾನದ ಭಾಗ ಒಂದು ಎಂಬ ಪಠ್ಯಪುಸ್ತಕದ ಮೇಲೆ. ನಾವು ಅಗೇನ್ ಅರ್ಥ ಮಾಡ್ಕೋದೇನಪ್ಪ ಅಂದರೆ, ಪ್ರಶ್ನೆಗಳು ಯಾವುದೇ ಕಾರಣಕ್ಕೂ 8ರಿಂದ 10ನೇ ತರಗತಿಯ ಈ ಪಠ್ಯ ಭಾಗದಿಂದ ಹೊರಗೆ ಬಂದಿಲ್ಲ. ಸೊ ಫಸ್ಟ್ ನಾವು ನೀಟಾಗಿ ಓದಬೇಕಾಗಿರೋದು ಈ ಪುಸ್ತಕವನ್ನು ಹೊರತು ಯಾವುದೇ ಯೂಟ್ಯೂಬ್ ವಿಡಿಯೋಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ದಟ್ ಈಸ್ ನೋಟ್ಸ್ ಆಗಿರ್ಬೋದು, ಈ ಯಾವುದೇ ನೋಟ್ಸ್ಗಳನ್ನು ಅಲ್ಲ ಅಂತ. ಇನ್ನು ಅದೇ ರೀತಿಯಾಗಿ 95ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಿ ನೀವು, ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮಿಕೆಯನ್ನು ಗುರುತಿಸಿರಿ ಅಂತ. ನಾವು ಯಾವ್ಯಾವ ಘಟನೆಗಳು ಯಾವ ಇಸ್ವಿ ಒಳಗಾಗಿದ್ದಾವ, ಮೊಟ್ಟ ಮೊದಲ ಬಾರಿಗೆ, ಎರಡನೇ ಬಾರಿಗೆ, ಮೂರನೇ ಬಾರಿಗೆ ಅಂತ ನೋಡೋದಾದರೆ, ಈ ಪ್ರಶ್ನೆಗೆ ನೀವು ಹತ್ತನೇ ತರಗತಿಯ ಅದು SEM 2 ಅಂದರೆ ಭಾಗ 2 ಸಮಾಜ ವಿಜ್ಞಾನ ಪುಸ್ತಕವನ್ನು ನೀವು ನೋಡಿದ್ದೇ ಆದರೆ ಈ ಪ್ರಶ್ನೆಗೆ ನೀವು ಉತ್ತರ ಮಾಡಬಹುದು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಪ್ರಶ್ನೆಯೊಳಗೆ ಏನು ಕೊಟ್ಟಿದ್ದಾರೆ, ಬಂಗಾಳದ ವಿಭಜನೆ, ಪೂರ್ಣ ಸ್ವರಾಜ್ ಘೋಷಣೆ, ಚೌರಿ ಚೌರ ದುರಂತ, ಇದರದೊಳಗೆ ಮೊಟ್ಟ ಮೊದಲವಾಗಿ ಎಲ್ಲೆಲ್ಲಿ ಯಾವ್ಯಾವ ಆಗಿದಾವೆ ಅಂತ. ಅಗೇನ್ ಈ ಪ್ರಶ್ನೆ 10ನೇ ತರಗತಿಯಿಂದ ಬಂದಿದೆ, ಅದು ಸ್ಪೆಷಲಿ 1905ರಲ್ಲಿ ಬಂಗಾಳ ವಿಭಜನೆಯನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿರೋಧಿಸಿತು ನೋಡ್ರಿ. ಸೊ ಈ ಪ್ರಶ್ನೆಗೆ ನಾವು 10ನೇ ತರಗತಿಯ ಏನು 2ನೇದಿಂದ ಇನ್ನು ನೆಕ್ಸ್ಟ್ ಓಕೆ ಇದೇ ಭಾಗದೊಳಗೆ 10ನೇ ಪೇಜ್ ಒಳಗೆ ನೋಡ್ರಿ, ಓಕೆ 10ನೇ ಪೇಜ್ ಒಳಗೆ ಅದು ಭಾಗ 2 ಸಮಾಜ ವಿಜ್ಞಾನ 10ನೇ ತರಗತಿ ಭಾಗ 2ರ 10ನೇ ಪೇಜ್ ಒಳಗೆ 1919ರಲ್ಲಿ ಜಾರಿಗೆ ತರಲಾದ ರೌಲತ್ ಕಾಯ್ದೆ, 1919ರಲ್ಲಿ ಜಾರಿಗೆ ತರಲಾದ ರೌಲತ್ ಕಾಯ್ದೆ. ಇನ್ನೊಂದು ನೋಡ್ರಿ ಇಲ್ಲಿ, ಇದು ಸಹ ಪೇಜ್ ನಂಬರ್ 14 ಓಕೆ 1929ರ ಜವಾಹರಲಾಲ್ ನೆಹರು ಸಂಪೂರ್ಣ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ಲಾಹೋರ್ನಲ್ಲಿ ನಡೆಯಿತು. ಈ ಅಧಿವೇಶನ ಸಂಪೂರ್ಣ ಸ್ವರಾಜ್ಯ ನಮ್ಮ ಗುರಿ ಎಂದು ರಾಷ್ಟ್ರೀಯ ಕಾಂಗ್ರೆಸ್ ಘೋಷಿಸಿತು. ಜನವರಿ 26, 1930 ಇಡೀ ದೇಶ ಸ್ವತಂತ್ರ ದಿನವನ್ನು ಆಚರಿಸಿ ಲಾಹೋರ್ ಏನು ಘೋಷಣೆಗೆ ಬೆಂಬಲ ನೀಡಿತು. ಹಾಗಾದರೆ 1929 ನೆಹರೂರ ಅಧ್ಯಕ್ಷತೆಯೊಳಗೆ ಪೂರ್ಣ ಸ್ವರಾಜ್ ನಮ್ಮ ಗುರಿ ಅಂತ ಕಾಂಗ್ರೆಸ್ ಸರ್ಕಾರ ಘೋಷಿಸಿತು. ಸೊ ಹಾಗಾದರೆ ನಾವು ಇವುಗಳನ್ನು ತಿಳಿಯೋದ ಮುಖಾಂತರ ನಾವು ಏನು ಮಾಡ್ಬೋದು ರೀ, ಇಸ್ವಿಗಳನ್ನು ಸೊ ನಾವು ಈ ಪ್ರಶ್ನೆಗೆ ಉತ್ತರ ಮಾಡಬಹುದು. ಹಾಗಾದರೆ ಸೊ ಇದರೊಳಗೆ ಬಂಗಾಳದ ವಿಭಜನೆ 1905, ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಸೂರತ್ ಒಡಕು 1900 ಇದಾದಮೇಲೆ 6 ಅಥವಾ 7ರಲ್ಲಿ ಆಗ್ತದೆ. ಇನ್ನು ಅದೇ ರೀತಿಯಾಗಿ ಚೌರಿ ಚೌರ, ಸೊ ತದನಂತರ ಈ ಇದು ಏನು ಸೂರತ್ ಒಡಕಾದ ನಂತರ ಚೌರಿ ಚೌರ ದುರಂತ ಆಗ್ತದೆ. ಉತ್ತರ ಪ್ರದೇಶ ಚೌರಿ ಚೌರ ಎಂಬಲ್ಲಿ ಸ್ವಜೀವವಾಗಿ 22 ಜನ ನೋಡ್ತಾರೆ. ಇದಾದಮೇಲೆ ನಾವು ಪೂರ್ಣ ಸ್ವರಾಜ್ಯನ್ನು ಕಾಣ್ತೀವಿ. ಹಾಗಾದರೆ ಈ ಪ್ರಶ್ನೆಗೆ ಬಿ ಓಕೆ ದಟ್ ಈಸ್ ಸೂರತ್ ಒಡಕು ಅನ್ನೋಕ್ಕಿಂತ ಸಿ ಮೊದಲದಾಗಿ ಈದ್ ಬರ್ತದೆ. ಸೊ ಇದಾದಮೇಲೆ ಬಿ ನೆಕ್ಸ್ಟ್ ಈದ್ ಬರ್ತದೆ, ಹಾಗಾದರೆ 2ನೇ ಆಪ್ಷನ್ ಸರಿ. ಸೊ ನಾವು ಈ ರೀತಿಯಾಗಿ ನಾವು ಸರಿಯಾಗಿ ಓದಿದ್ದೇ ಆದರೆ ಓಕೆ ಈ ಜಸ್ಟ್ ನಿಮಗೆ ನಾನು ಪ್ರತಿದಿನ 5 ಪ್ರಮುಖ ಪ್ರಶ್ನೆಗಳನ್ನು ಸೊ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ನಿಂದ ನಿಮಗೆ ವಿವರಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನನ್ನ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್.